ಓಕೆ, ಈಗಾಗಲೇ ಕಳೆದ ಹಲವು ದಿನಗಳಿಂದ ಚುನಾವಣೆಗೆ ಬರೀ ಅಭ್ಯರ್ಥಿಗಳು ಮಾತ್ರ ತಯಾರಾದರೆ ಸಾಕಾಗಲ್ಲ, ಮತದಾರರು ಪ್ರಜ್ಞಾವಂತ ಮತದಾರರು ತಯಾರಾಗಬೇಕು ಅನ್ನುವ ದೃಷ್ಟಿಯಿಂದ ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂಥ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ಈಗಾಗಲೇ ಅಭೂತಪೂರ್ವ ಬೆಂಬಲವನ್ನು ಪಡೆದುಕೊಳ್ತಾ ಇದೆ. ಅದಕ್ಕೆ ಪವರ್ ಟಿವಿ ಸರ್ವ ಪ್ರೇಕ್ಷಕರಿಗೆ ಮತ್ತು ಪ್ರಜ್ಞಾವಂತ ಮತದಾರರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಇವತ್ತು ಬೆಳಗ್ಗೆ 9:30 to 12:00 ಕುಣಿಗಲ್ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇದೆ. ಮಧ್ಯಾಹ್ನ 1:00 ಲಂಚ್ ಬ್ರೇಕ್ ಬುಲೆಟಿನಲ್ಲಿ ಕುಣಿಗಲ್ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಈಗಾಗಲೇ ಭರ್ಜರಿ ರೆಸ್ಪಾನ್ಸ್ ಖಂಡಿತವಾಗ್ಲೂ ಸಿಗ್ತಾ ಇದೆ. ಬೆಳಗ್ಗೆ 9:30 ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ ಎಂದಿನಂತೆ. ಇವತ್ತು ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಚಿತ್ರಣವನ್ನು ತಿಳಿದುಕೊಳ್ಳುವಂಥ ಸಮಯ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್, ಸದ್ಯದ ಟ್ರೆಂಡ್. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮತ್ತು ಇನ್ನುಳಿದಂಥ ಅದರ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಕುಣಿಗಲ್ ಕ್ಷೇತ್ರದ ಹಿನ್ನೆಲೆ ಎಲ್ಲವನ್ನೂ ಕೂಡ ತಿಳಿಸ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಔಟ್ಪುಟ್ ಎಡಿಟರ್ ಸುರೇಶ್ ಬಾಬು. ಸುರೇಶ್, ವೆರಿ ಗುಡ್ ಮಾರ್ನಿಂಗ್. ಕುಣಿಗಲ್ ಅಂತ ಹೇಳಿದ ತಕ್ಷಣ ನಮಗೆ ಹೊಯ್ಸಳರು ನೆನಪಾಗ್ತಾರೆ, ಕುದುರೆ ನೆನಪಾಗುತ್ತೆ, ಇನ್ನುಳಿದಂಥ ಇತಿಹಾಸದ ರಾಜಕೀಯ ಎಲ್ಲವೂ ಕೂಡ ಅಲ್ಲಿ ನೆನಪಾಗ್ತಾ ಹೋಗ್ತವೆ. ಸದ್ಯದ ಟ್ರೆಂಡ್ನ ಗಮನಿಸಿದಾಗ ಏನಾದರೂ ಅಲ್ಲಿಯ ಮತದಾರ ಬದಲಾವಣೆಯನ್ನು ಬಯಸುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾನ? ಸದ್ಯದ ಈ ಕಾಲ್ಗಳನ್ನು ನೋಡಿದಾಗ ಏನನ್ಸುತ್ತೆ? ವಾಟ್ ಇಸ್ ದ ಟ್ರೆಂಡಿಂಗ್ ನಾವು? ಎಸ್ ರಾಘವ್ ಸೂರ್ಯ, ಕಾಲ್ ಮಾಡಿ ವೋಟ್ ಮಾಡಿ ಅನ್ನೋ ಒಂದು ವಿಶಿಷ್ಟ ಪರಿಕಲ್ಪನೆಯೊಂದಿಗೆ ಪವರ್ ಟಿವಿ ನಡೆಸ್ತಾ ಇರುವಂಥ ಈ ಸಮೀಕ್ಷೆ, ಈಗಾಗಲೇ 100 ವಿಧಾನಸಭಾ ಕ್ಷೇತ್ರಗಳ ಸಮೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿರುವಂಥ ಪವರ್ ಟಿವಿಗೆ ಕರೆಗಳ ಮಹಾಪೂರನೇ ಬರ್ತಾ ಇದೆ ಪ್ರತಿನಿತ್ಯ ಅಂತ ಹೇಳ್ಬೋದು. ಇವತ್ತಿನ ನಮ್ಮ ಒಂದು ಕ್ಷೇತ್ರ ಅಂದರೆ ಅದು ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಕ್ಷೇತ್ರ. ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ತನ್ನದೇ ಆಗಿರತಕ್ಕಂಥ ವೈಶಿಷ್ಟ್ಯತೆಯನ್ನು ಉಳಿಸ್ಕೊಂಡಿರುವಂಥ ಕ್ಷೇತ್ರ. ಅದು ಐತಿಹಾಸಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ. ಐತಿಹಾಸಿಕವಾಗಿ ನಾವು ನೋಡೋದಾದರೆ ಗಂಗರು, ರಾಷ್ಟ್ರಕೂಟರು, ಹೊಯ್ಸಳರು ಆಡಿದಂಥ ಕುರುಹುಗಳಿದ್ದೂ ಕೂಡ ನಾವು ಕುಣಿಗಲ್ಲಲ್ಲಿ ಕಾಣ್ಬೋದು. ಹಾಗೆ ರಾಜಕೀಯವಾಗಿ ಕೂಡ ಭಾಳ ಜಿದ್ದಾಜಿದ್ದಿಂದ ಕೊಟ್ಟಿರತಕ್ಕಂಥ ಚುನಾವಣೆಗಳು ಕುಣಿಗಲ್ಲಿ ನಡೆದಿರೋದನ್ನು ಕೂಡ ನಾವು ನೋಡ್ತಾ ಬಂದಿದ್ದೇವೆ. ಮೂಡಲ್ ಕುಣಿಗಲ್ ಕೆರೆ ಅಂತೇಳಿ ಜಾನಪದ ಗೀತೆ ನೆನಪಾದಾಗ ನಮಗೆ ಕುಣಿಗಲ್ ನೆನಪಾಗುವಂಥದ್ದು, ಆ ಒಂದು ಹೆಸರು ಪ್ರಖ್ಯಾತವಾಗಿರೋದನ್ನು ಕೂಡ ನೋಡ್ತೀವಿ. ರಾಜಕೀಯವಾಗಿ ನೋಡೋದಾದರೆ ವೈಕೆ ರಾಮಯ್ಯ ಅವರು ಮಾಡಿದಂಥ ಅನೇಕ ಸಮಾಜಮುಖಿ ಕಾರ್ಯಗಳು ಇವತ್ತಿಗೂ ಕೂಡ ಕುಣಿಗಲ್ನಲ್ಲಿ ಜನ ನೆನೆಸ್ಕೊಳ್ತಾರೆ. ಅವರ ಹೆಸರನ್ನು ಸ್ಮರಿಸ್ತಾ ಆ ರೀತಿಯಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಗಳನ್ನು ಆರಿಸೋದಕ್ಕೆ ಜನ ಅಲ್ಲಿ ಇಷ್ಟಪಡ್ತಾರೆ. ಮೊದಲಿಂದಲೂ ಕೂಡ ಇಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಪೈಪೋಟಿ ಇರತಕ್ಕಂಥದ್ದು. ಹಳೆ ಮೈಸೂರು ಪ್ರಾಂತದಲ್ಲಿ ಏನು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಂದು ಪ್ರಾಬಲ್ಯವನ್ನು ಪೈಪೋಟಿಯನ್ನು ನಡೆಸ್ತಾ ಬಂದಿದ್ದಾವೆ, ಅದೇ ರೀತಿಯ ಪೈಪೋಟಿಯನ್ನು ಈ ಕುಣಿಗಲ್ ಕ್ಷೇತ್ರದಲ್ಲಿ ಕೂಡ ನಾವು ಕಾಣ್ಬೋದು. ಕಳೆದ ಬಾರಿ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆ ಬಂದಂಥ ಡಾಕ್ಟರ್ ಎಚ್ ಡಿ ರಂಗನಾಥ್ ಅವರು ಈ ಬಾರಿ ಕೂಡ ಮತ್ತೊಮ್ಮೆ ವಿಧಾನಸಭೆಗೆ ಆರಿಸಿ ಬರಬೇಕು ಅಂತೇಳಿ ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಕಳೆದ ಕೊರೋನಾ ಅವಧಿಯಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಜನರ ಬಳಿಗೆ ಮತ ಕೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತದಾರರನ್ನು ಯಾವ ರೀತಿ ಮನಸ್ಸು ಗೆಲ್ಲಬೇಕು ಅಂತೇಳಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜೆ ಡಿ ಎಸ್ ತೀವ್ರ ಪೈಪೋಟಿಯನ್ನು ಇಲ್ಲಿ ಕೊಡ್ತಾ ಇರೋದನ್ನು ನೋಡ್ಬೋದು. ಡಿ ನಾಗರಾಜ್ ಅವರು ಈ ಬಾರಿ ಕೂಡ ಕಾಂಗ್ರೆಸ್ ಪೈಪೋಟಿ ಕೊಡುವಂಥ ಸಂತಿಗಳು ಅಷ್ಟೇ ಅಲ್ಲ, ಈ ಬಾರಿ ಆದರೂ ಕೂಡ ಗೆದ್ದು ಬರಬೇಕು ಅಂತೇಳಿ ಅವರು ಕೂಡ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ನಮ್ಮ ಕಾಲ್ ಮಾಡಿ ವೋಟ್ ಮಾಡಿ ಈ ಒಂದು ಸಮೀಕ್ಷೆಗೆ ಏನು ಕರೆಗಳು ಬರ್ತಾ ಇದೆ ಕುಣಿಗಲಿಂದ, ಸಾಕಷ್ಟು ಜನ ಈಗಾಗಲೇ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕೂಡ ಮತಗಳನ್ನಾಗ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇದುವರೆಗೂ ನಾವು ಗಮನಿಸಿದಂಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ತೀವ್ರ ಪೈಪೋಟಿ ಇರೋದನ್ನು ಇಲ್ಲಿ ಗಮನಿಸ್ಬೋದು. ಪ್ರತಿನಿಧಿಗಳು ಸ್ವೀಕರಿಸಿರುವಂಥ ಕರೆಯಲ್ಲಿ ಈಗಾಗಲೇ ಕಾಂಗ್ರೆಸ್ಗಿಂತ ಜೆ ಡಿ ಎಸ್ ಅಲ್ಪ ಮುನ್ನಡೆಯನ್ನು ಇಲ್ಲಿ ಸಾಧಿಸಿದೆ. ಹೀಗಾಗಿ ಕೊನೆ ಕ್ಷಣದವರೆಗೆ ನೋಡಬೇಕಾಗುತ್ತೆ, ನಾವು 12:30 ಕೂಡ ಏನು ಅವಕಾಶ ಇದೆ, ಅಲ್ಲಿವರೆಗೂ ಕೂಡ ಯಾವ ರೀತಿ ಕರೆಗಳು ಬರುತ್ತೆ, ಯಾರು ಇಲ್ಲಿ ಮುನ್ನಡೆಯನ್ನು ಸಾಧಿಸ್ತಾರೆ, ಯಾರು ಈ ಸಮೀಕ್ಷೆಯಲ್ಲಿ ಗೆಲುವನ್ನು ಕಾಣ್ತಾರೆ ಅನ್ನೋದು ಗೊತ್ತಾಗುತ್ತೆ. ರಾಘವ ಸೂರ್ಯ, ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.